انا بلي بوغ دي ನೇರವಾಗಿ ನನ್ನ ತಂದೆಯ ಮನೆಯಲ್ಲಿ ನಡೆದಂತಹ ಘಟನೆಯನ್ನು ನಿಮ್ಮಲ್ಲಿ ಸಂತೋಷದಿಂದ ಹೇಳಿದೆ. ಒಂದು ಹೆಣ್ಣು ತವರೆ ಮನೆಯ ವೈಭವವನ್ನ ಉತ್ಸಾಹದಿಂದ ಹೇಳಿದಾಗ ಕೈ ಹಿಡಿದಂತ ನಲ್ಲ ಆತನಿಗೆ ಸಂತೋಷವಾದರೆ ಸಂತೋಷ, ಅದು ಆತನಿಗೆ ದುಃಖ ತರುವ ವಿಷಯ ಅಂತ ಗೊತ್ತಾದ ಮೇಲೆ ನೋಡು, ಯಾವ ಹೆಣ್ಣಿಗೂ ನೋವಾಗುವುದು ಸಹಜ ಅಲ್ಲವೇ? ಅಲ್ಲವೇ? ಏನು ಹಿಂದೆ ಇಂತಹ ಘಟನೆ ನಡೆದಿದೆ ಅಂತ ನನಗೆ ಒಂದು ಮಾತನ್ನು ನೀವು ಹೇಳಿದವರಲ್ಲ. ಸಂದರ್ಭ ಅಂತ ಅದು ಬರಲಿಲ್ಲ. ಇವನು ನಿಮ್ಮ ಮನಸ್ಸಿನಲ್ಲಿ ಎಂತೆಂತಹ ರಹಸ್ಯಗಳನ್ನ ಬಚ್ಚಿಟ್ಟುಕೊಂಡಿದ್ದೀರೋ ಈ ದಾಕ್ಷಾಯಿಣಿಗೆ ಅರಿಯದು. ಹಾಗಿದ್ದ ಮಾತ್ರಕ್ಕೆ ನೀವು ಆಮೇಲೆ ಹೇಳಿದಿರಲ್ಲ, ದಾಕ್ಷಾಯಿಣಿ ನಾನು ಹೋಗುವುದಂತಿರಲಿ ನೀನು ಹೋಗುವುದು. ಯಾಕೆ ಪ್ರಿಯೆ? ಯಾರ್ಯಾರು ಆಡುತ್ತಿರುವ ಮಾತುಗಳಲ್ಲ ಅದು, ಪರಶಿವನು ಆಡುತ್ತಿರುವ ಮಾತು. ಒಮ್ಮೆ ಆಡಿದರೆ ಮುಗಿಯಿತು. ನಿಮ್ಮನ್ನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡವಳು. ಸ್ವಲ್ಪ ನನ್ನನ್ನು ಗಮನಿಸಿ ನೋಡಿ. ಹೋಗಬೇಡ ದಾಕ್ಷಾಯಿಣಿ ಅಂತ ಒಮ್ಮೆಯೂ ಹೇಳಬೇಡಿ, ಕೈ ಮುಗಿದು ಬೇಡಿಕೊಳ್ತೇನೆ. ಆದಂತ ಆಗಿದೆ, ತವರು ಮನೆಯ ವ್ಯಾಮೋಹ ನನ್ನ ಕಿತ್ತು ತಿನ್ನುತ್ತಾ ಇದೆ. ನಾನು ನಿಮ್ ಜೊತೆ ಮಾತಾಡಿದ್ರು ಕೂಡ ನನ್ನ ಮನಸ್ಸೆಲ್ಲೋ ತವರು ಮನೆಯತ್ತ. ಹೌದು, ನನ್ನ ಮನಸ್ಸು ಇಲ್ಲಿ ನಿಲ್ಲುತ್ತಿಲ್ಲ. ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ. ನಿಮಗೆ ಬೇಸರವಾದರೆ ನೀವು ಇಲ್ಲಿಯೇ ಇರಿ. ನಾನೇನಲ್ಲಿ ವಾರಗಟ್ಟಲೆ ಇರುವವಳಲ್ಲ. ಇಂದು ಹೋಗಿ ನಾಳೆ ಮುಂಜಾನೆ ಯಾವುದನ್ನ ಕಂಡು ಮರುದಿನ ತಾಂಡವ ನೃತ್ಯಕ್ಕೆ ಹೆಜ್ಜೆ ಹಾಕುವುದಕ್ಕೆ ನಾನು ಸಿದ್ಧನಾಗುತ್ತೇನೆ. ಕೈ ಮುಗಿದು ಬೇಡಿಕೊಳ್ತೇನೆ. ಕಳುಹಿಸಿಕೊಡಿ ಪ್ರಭು, ಕಳುಹಿಸಿಕೊಡಿ. ಕೊನೆಗಿರುವ ಹೆಂಡಂದಿರೋ ಅಸ್ತ್ರವೇ ಇದು ಅಲ್ವಾ? ಲಲ್ಲೆಗೆರಿಯುವುದು ಗಂಡ ಕರೆಗೆ ಹೋಗ್ತಾನೆ ಅಂತ. ಏನೇ ನನಗೆ ನನ್ನೊಟ್ಟಿಗೆ ನಾಟ್ಯಕ್ಕೆ ನೀನು ಇರುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಹೋಗರು ಬೇಡ ಅಂತ ಹೇಳಿದ್ದ ನಾನು. ಮುಂದೆ ಬರಬಹುದಾದಂತಹ ದುರಂತ ದುಸ್ಥಿತಿಯಿಂದ ನಾನು ಅರಿತು ನಾನು ಹೋಗುವುದಿಲ್ಲ, ನೀನು ಹೋಗರು ಬೇಡ ಅಂತ ಹೇಳಿದ್ದೇನೆ. ಇಷ್ಟಾಗಿಯೂ ನಿನ್ನ ಮನ ಹೋಗದೆ ನಿಲ್ಲದು ಅಂತಾದ್ರೆ, ಇಷ್ಟು ಮಾತು ನಾನು ತಿಳಿಸಿದ ಮೇಲೂ ಹೋಗುವ ಹಠ ಮಾಡ್ತಾ ಇದೆಯಂತಾದ್ರೆ, ಪ್ರಿಯೇ ಈ ವಿಷಯದಲ್ಲಿ ನಾನೇನು ಮಾತಾಡುವುದಿಲ್ಲ. ನಾನು ಹೆಸರಿನಿಂದಲೂ ಸ್ಥಾಣು, ಈ ಸಂದರ್ಭದಲ್ಲಿ ನಾನು ಸ್ಥಾಣುವೆ. ಈ ವಿಷಯದಲ್ಲಿ ಇನ್ನು ಒಂದೂ ಮಾತಿಲ್ಲ. ನಾನು ತೆರಗಿ ಬೀಳ್ಕೊಂಡು ಕಾತರದಿಂದೆದ್ದು ನಡೆವಳು, ಕಾತರದಿಂದೆದ್ದು ನಡೆವಳು, ಎದ್ದು ನಡೆವಳು. ಜಗನ್ಮಾತೆ ಬಿಂತಿರುಗಿ ನಿಟ್ಟಿಸುವಳು. ಕಾ
ಪತಿಯನ್ನ ಬಿಟ್ಟು ಈ ಸತಿ ಇರುವವಳಲ್ಲ, ಇರಲಾರಳು, ಇರಕೂಡದು. ದೇಹ ಎರಡಾದರೂ ಜೀವ ಒಂದೇ. ಪತಿಯ ಒಪ್ಪಿಗೆ ಇಲ್ಲದೆ ನಾನು ತವರು ಮನೆಗೆ ಹೋಗುವಂತಿಲ್ಲ. ಹೋಗಬೇಕೆನ್ನುವಂತ ಉತ್ಕಂಠವಾದಂತ ನನ್ನ ಬಯಕೆಯನ್ನು ತೋಡಿಕೊಂಡೆ. ಸರಿಗೊಟ್ಟು ಬೇಡಿದೆ, ಕಣ್ಣೀರಿಟ್ಟು ಕೇಳಿದೆ. ಶಿವ ಸ್ಪಂದಿಸಲಿಲ್ಲ. ನನ್ನ ಪ್ರೀತಿಯಿಂದ ಲಲ್ಲಗೆರದೆ ಸೊಪ್ಪು ಹಾಕಲಿಲ್ಲ. ಯಾವುದಕ್ಕೆ ಒಲಿಯದಿದ್ದರೆ ಏನಂತೆ ಶಿವ? ಇದು ಒಂದಕ್ಕೆ ಒಲಿಯಲೇಬೇಕಲ್ಲ. ಕಣ್ಣೀರಿಗೆ ಕೈಯೊಟ್ಟಿ ಬೇಡಿದರೆ, ಪ್ರೀತಿಗೆ ಯಾವುದಕ್ಕೂ ಒಲಿಯದಿದ್ದರು ಆತ ಭಕ್ತಿಗೆ ಒಲಿಯಲೇಬೇಕಲ್ಲ. ಆತನ ಭಕ್ತೆ ನಾನಾಗದೇ ಇದ್ದರೂ ಕೂಡ ಆತನಿಗೆ ಇಷ್ಟವಾದಂಥ ಆರಾಧನೆಯಲ್ಲಿ ತೊಡಗಿ ಆತನನ್ನು ಮೆಚ್ಚಿಸುತ್ತೇನೆ. ಶಿವನಿಗೆ ನೃತ್ಯವೆಂದರೆ ತುಂಬ ಇಷ್ಟ. ನಾಟ್ಯ ಲೋಲ ಆತ, ಅವನು ಅರ್ಧನಾರೀಶ್ವರ.
ಶಿವತಾಂಡವದಿಂದಲೇ ನೃತ್ಯದಿಂದಲೇ ಅವನನ್ನು ಪ್ರಸನ್ನಗೊಳಿಸಿ ಒಪ್ಪಿಗೆಯನ್ನು